ಕೋವಿಡ್ ಹತ್ತೊಂಬತ್ತು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಸೂಕ್ಷ್ಮ ಮಧ್ಯಮ ಸಣ್ಣ ಉದ್ದಿಮೆಗಳಿಗೆ ನೆರವಾಗಲು ಭಾರತ ಸರ್ಕಾರದ ಖಾತ್ರಿಯೊಂದಿಗೆ ಪ್ರಕಟಿಸಲಾದ ಪ್ರತಿಶತ ನೂರರಷ್ಟು ತುರ್ತು ಸಾಲ ಖಾತ್ರಿ ಯೋಜನೆ ಇಸಿಎಲ್ಜಿಎಸ್ ಅಡಿಯಲ್ಲಿ ಆಗಸ್ಟ್ ಹದಿನೆಂಟರವರೆಗೆ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಬ್ಯಾಂಕುಗಳು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸಾಲ ಮಂಜೂರು ಮಾಡಿವೆ ಈ ಪೈಕಿ ಈಗಾಗಲೇ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಎಂಎಸ್ಎಂಇಗಳಿಗೆ ಬಿಡುಗಡೆ ಮಾಡಲಾಗಿದೆ ಈ ಯೋಜನೆಯಡಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಎಪ್ಪತ್ತಾರು ಸಾವಿರದ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿ ಐವತ್ತಾರು ಸಾವಿರದ ನಾನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ವಿತರಿಸಿದ್ದರೆ ಖಾಸಗಿ ವಲಯದ ಬ್ಯಾಂಕ್ಗಳು ಎಪ್ಪತ್ನಾಲ್ಕು ಸಾವಿರದ ಏಳುನೂರ ಹದಿನೈದು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿ ಈವರೆಗೆ ನಲವತ್ತೈದು ಸಾವಿರದ ಏಳುನೂರ ಮೂರು ಆರು ಕೋಟಿ ರೂಪಾಯಿ ವಿತರಿಸಿವೆ ಇಸಿಎಲ್ಜಿಎಸ್ ಅನ್ನು ಕೇಂದ್ರ ಸರ್ಕಾರ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಭಾಗವಾಗಿ ಪ್ರಕಟಿಸಿದೆ